ನಮಸ್ಕಾರ, ಎಸ್ಆರ್ ಶೆಟ್ಟಿ ಸೀಸನ್ಗೆ ಸ್ವಾಗತ. ಹುಣ್ಸೆ ಚಿಗರಿಂದ ಇವತ್ತು ತವಿ ಮಾಡೋದು ಹೇಗೆ ನೋಡ್ಕೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ಕುಕ್ಕರ್ ಒಳಗಡೆ ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಇದರಲ್ಲಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಸಿಲ್ನ ಮಾಡ್ಕೋಬೇಕಾಗತ್ತೆ. ಬೇಳೆ ನುಣ್ಣಗೆ ಬೇಯಬೇಕು ನೋಡಿ. ಒಂದ್ ಇಷ್ಟು ಹುಣ್ಸೆ ಚಿಗುರ್ನ, ಎಳೆದ ಇರೋ ಹುಣ್ಸೆ ಚಿಗುರ್ನ ತಗೊಂಡಿದ್ದೀನಿ. ಇದನ್ನ ತೊಳ್ಕೋಬೇಕು. ತೊಳ್ಕೊಂಡ ನಂತರ ಈ ಸ್ವಲ್ಪ ದಪ್ಪ ದಪ್ಪ ಕಡ್ಡಿ ಇರೋದನ್ನೆಲ್ಲ ತಕ್ಕೋಬೇಕಾಗತ್ತೆ. ಈ ತರ ಕಡ್ಡಿನ ಸಪರೇಟ್ ಮಾಡ್ಕೋಬೇಕು. ತೊಳ್ಕೋಣ. ಅಷ್ಟಕ್ಕೆ ಒಂದು ಬದನೆಕಾಯಿ ತಗೊಂಡಿದ್ದೀನಿ ನೋಡಿ. ಒಂದ್ ಚಿಕ್ಕದ ಈರುಳ್ಳಿ ಬೇಕಾಗತ್ತೆ. ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲ ಹೆಚ್ಕೊಳ್ಳೋಣ. ಹುಣ್ಸೆ ಸಿಗರಿಂದ ನೋಡಿ ಈ ಕಡ್ಡಿನ ಈ ತರ ಸಪರೇಟ್ ಆಗಿ ಮಾಡ್ಕೊಂಡಿದೀವಿ. ಎಲೆ ಅಂದ್ರೆ ಚಿಗುರು ಮಾತ್ರ ಈ ತರ ಇಟ್ಕೋಬೇಕಾಗತ್ತೆ. ಈ ಕಡ್ಡಿ ತಕ್ಕೊಳ್ಳೇಬೇಕು ನೀವು ಈ ತರ ನೋಡಿ. 3 ವಿಸಿಲ್ ಬಂದು ಕುಕ್ಕರ್ ಕೂಲ್ ಆಗಿದೆ ನೋಡಿ. ಬೇಳೆ ಇಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನ ಸ್ವಲ್ಪನೇ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ನೋಡಿ. ಒಂದೆರಡು ರೌಂಡ್ ಮಾಡ್ಕೊಂಡ್ರೆ ಸಾಕು ನೋಡಿ. ಇಷ್ಟು ಸಾಕು ನಮಗೆ. ಇದಕ್ಕೇನೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಬದನೆಕಾಯಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಇಷ್ಟು ಹುಣ್ಸೆಯನ್ನು ಹಾಗೆ ಹಾಕ್ತಾ ಇದ್ದೀನಿ ಎಲ್ಲ ತೊಳೆದ್ಬಿಟ್ಟು. ಅರ್ಧ ಈರುಳ್ಳಿನ ದಪ್ಪದಾಗ ಕಟ್ ಮಾಡಿ ಇದಕ್ಕೆ ಹಾಕೊಂತೀನಿ. ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕೊಂತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈ ಹುಣ್ಸೆ ಚಿಗುರಿತ್ತಲ್ವ ಕಡ್ಡಿ ತೆಗೆದಿರುವಂತಹದ್ದು, ಇದನ್ನ ಇದಕ್ಕೆ ಹಾಕೊಂಡ್ಬಿಡೋಣ ನೋಡಿ. ಸ್ವಲ್ಪ ಅರಿಶಿನ ಹಾಕೊಂತ ಇದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಇನ್ನೊಂದು ಸ್ವಲ್ಪ ನೀರು ಹಾಕೊಂತೀನಿ ನಾನು. ಈಗ ಇದನ್ನ ಇನ್ನೊಂದು ವಿಸಿಲ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಬೇಯಬೇಕಲ್ವಾ ನೋಡಿ. ಒಂದು ವಿಸಿಲ್ ಬಂದು ಕುಕ್ಕರ್ ಕೂಲ್ ಆಗಿದೆ. ಇದೆಲ್ಲ ಸಂಪೂರ್ಣವಾಗಿ ಬೆಂದಿದೆ ನೋಡಿ. ಇದನ್ನಿವಾಗ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಸೀಸನಲ್ಲಿ ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ. ಬದನೆಕಾಯಿ ಮತ್ತು ಹುಣ್ಸೆ ಚಿಗುರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಟ್ಗುಟ್ಲಿ ನೋಡಿ, ಸ್ವಲ್ಪ ಹಾಕ್ತಾ ಇದಲ್ವಾ. ಇವಾಗ ಒಂದು ಅರ್ಧದಷ್ಟು ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಒಂದು 6-8 ಹೆಸರು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ನೋಡಿ. ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇನ್ನು ಸ್ವಲ್ಪ ಬಾಡಲಿ ನೋಡಿ. ಈರುಳ್ಳಿ ಇಷ್ಟು ಹೊಂಬಣ್ಣಕ್ಕೆ ಬಂದರೆ ಸಾಕು. ಒಲೆ ಆಫ್ ಮಾಡೋಣ. ಆ ಪಪ್ಪು ಮೇಲೆ ಹಾಕೊಂಡ್ಬಿಡೋಣ ನೋಡಿ. ಈ ತವಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ. ನಂತರ ಈಗಾಗಲೇ ಮಾಡ್ಕೊಂಡಲ್ವ ಈ ಒಗ್ಗರಣೆ ಹಾಕ್ಕೊಳ್ಳೋಣ. ಹುಣ್ಸೆ ಸಿಗರ್ನ ತವ್ವೆ ಅಥವಾ ಪಪ್ಪು ಸಿದ್ಧವಾಗಿದೆ. ಅನ್ನದ ಜೊತೆ, ಮುದ್ದಿ ಜೊತೆ, ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡಿ? ರುಚಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಎಸ್ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.